ಒಂದು ಫಾಲ್ಸ್ ಅಲ್ಲಿ ಇದೀವಿ ನೋಡಿ, ಫಾಲ್ಸ್ ಅಲ್ಲಿ ಹೆಂಗಿದೆ ಫಾಲ್ಸು, ಬ್ಯೂಟಿಫುಲ್, ವೆರಿ ನೈಸ್, ವೆರಿ ಕ್ಲೀನ್ ಆಲ್ಸೋ. ಕ್ಲೀನ್ ಕ್ಲೀನ್ ಅಲ್ಲಿಂದ ಬರ್ಬೇಕಾದ್ರೆ ವಾಕ್ ಪಾತ್ ಆಗಿದೆ, ಭಾರಿ ಚೆನ್ನಾಗಿ ಮಾಡಿದ್ದಾರೆ ವಿವೇಕಾನಂದ ಮಂಡಿ. ಇದೇ ನಮ್ಮ ಕನ್ಸು, ಇದೆ ಜೋಗ ಫಾಲ್ಸ್ ಇದೇ ಥರ ಮಾಡಿ ಒಂದು ಖುಷಿ ಕೊಟ್ಟಿದ್ರೆ ಈ ಚೆನ್ನಾಗಿರೋದು. ಕಡೆಯಲ್ಲಿ ದಾಟಕ್ಕೆಲ್ಲ ಜಾಗ ಮಾಡ್ಯಾರೆ, ದಾಟೋದು ಬಟ್ ಎಷ್ಟೇ ಹಾಳಾಯ್ದೆ ಅಂತ ಗೊತ್ತಿಲ್ಲ. ಹೋಗ್ಬರೋಕ್ ಅನಿಸ್ತಾ ಇದೆ ನೋಡಿ. ಈಗ ಬೇರಿನ ವೈನ್ ಇದು, ರೂಟ್ ಇದು, ಒಂಥರ ಮೆಡಿಸಿನ್ ಥರನೇ ಅದ್ರ ವೈನ್ ಮಾಡಿದ್ದಾರೆ ಇವರು, ಟೇಸ್ಟ್ ಮಾಡ್ತಾ ಇದೆ. ನಿಮಗೆ ಪ್ರಣವಿಂದ ನಿಮಗೆ ಡ್ರೋನ್ ಫೋಟೋ ಸಿಕ್ಕಿದೆ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಪ್ರಣವ್, ಥ್ಯಾಂಕ್ ಯು ವೆರಿ ಮಚ್. 1 hour ಡಿಲೇ ಆಗಿದೆ ನಮ್ಮ ಫ್ಲೈಟು. ನಾವು ಹೋಗ್ತಿರೋದು ಈಗ ಡಕ್ಲಕ್ಕಿಂತ ನಾವು ಹುಚ್ಚುಮೀನ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಮಮತಾಕ ಇದ್ದಾರೆ, ಮಮತಾ ಕೃಷ್ಣೇಗೌಡರು ಅಂತ. ಇವ್ರ ಹತ್ರ ಏನು ಅಂತಂದರೆ 600 ಏಕರ್ಸ್ ಇದೆ, ಅದರಲ್ಲಿ ಸ್ಯಾಂಡಲ್ವುಡ್ ಇದೆ, ಮತ್ತೇನೇನಿದೆ ಹೇಳಿ, ಬಡೆ ಫ್ರೂಟು, ಜಾಕ್ ಫ್ರೂಟು, ಸ್ಯಾಂಡಲ್ವುಡ್, ನೀರ್ಲೆ, ಸೀತಾಫಲ, ಹನುಮಾನ್ ಫಲ, ಲಕ್ಷ್ಮಣ್ ಫಲ. ಈಗ ನಾವೆಲ್ಲಿ ಹೋಗ್ತೀವಿ ಅಂದರೆ ವಾಟರ್ ಫಾಲಿಗೆ ಹೋಗ್ತಾ ಇದ್ದೀವಿ. ದೊಡ್ಡ ಫಾಲ್ ಇದೆ ಅಂತೆ. ಈಗ ಬರ್ತಾ ನಾವು ಒಂದು ದೇಶ ಸಿಕ್ಕಾಪಟ್ಟೆ ರೋಬಸ್ಟ್ ಪ್ಲಾಂಟೇಷನ್ ಬೆಳೆ ನೋಡಿದ್ವಿ, ಭಾರಿ ಚೆನ್ನಾಗಿತ್ತು ಅದು. ಮತ್ತು ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಳ್ಳೆ, ನಿಮಗೆ ಕಾಮಾಗಿ ಒಳ್ಳೆ ಶೇಡ್ ಅಲ್ಲೆಲ್ಲ ಇದೆ, ಮತ್ತು ನಡೆಯೋಕ್ಕೆ ಪಾತ್ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ಸೂಪರ್. ಏನು ಮಾಮ್ ಕೆ ಪಿ, ಹಲೋ, ಶೂಟಿಂಗ್ ಇದೆ, ಶೂಟಿಂಗ್ ಇದೆ. ಹಾಂ, ಎಲ್ಲಿಂದ ಹೊಡೆದು ನೋಡ್ಬೋದು ಏನು ಯಾರ್ಯಾರು ಚೆನ್ನಾಗಿದೆ ಅಂತ. ಬನ್ನಿ ಈಗ ನಾವು ನೋಡಿ. ಈಗಲೇ ಹೊಳೆಯದು ಸೌಂಡ್ ಕೇಳಿಸ್ತಿದ್ದು, ಯಾವುದು ರಿವರ್ ಅಂತ ಫಸ್ಟ್ ನಾವು ತಿಳ್ಕೋಬೇಕು. ಹೋದಂಗೆ ನಾವು ತಿಳ್ಕೊಂಡು ಹೇಳ್ತೀನಿ ಯಾವ ರಿವರ್ ನೀವು ಇಲ್ಲಿ ಅಂತ. ನಾವೀಗ ಎಲ್ಲಿದ್ದೀವಿ ಅಂತಂದರೆ ಒಂದು ಫಾಲ್ಸಲ್ಲಿ ಇದ್ದೀವಿ. ಫಾಲ್ಸ್ ಹೆಂಗಿದೆ ಫಾಲ್ಸು, ನಿಜವಾಗ್ಲೂ ಇನ್ನೂ ತೋರಿಸಿಲ್ಲ ನೋಡಿ. ಇಲ್ಲಿ ನೀರು ಮಾತ್ರ ಒಳ್ಳೆ ಫೋಟಲ್ ಇದೆ, ಹೋಟಲ್ ಇದೆ, ನೀರು ಕ್ಲಿಯರಾಗಿದೆ. ಹೌದು, ಏನು ಎಕ್ಸಲೆಂಟ್, ಏನು ಫಾಲ್ಸ್ ಇದು, ಬ್ಯೂಟಿಫುಲ್, ವೆರಿ ನೈಸ್, ವೆರಿ ಕ್ಲೀನ್ ಆಲ್ಸೋ. ಕ್ಲೀನ್ ಕ್ಲೀನ್ ಅಲ್ಲಿಂದ ಬರ್ಬೇಕಾದ್ರೆ ವಾಕ್ ಪಾತ್ ಆಗಿದೆ, ಭಾರಿ ಚೆನ್ನಾಗಿ ಮಾಡಿದ್ದಾರೆ ವಿವೇಕಾನಂದ ಮಂಡಿ. ಇದೇ ನಮ್ಮ ಕನ್ಸು, ಇದೆ ಜೋಗ ಫಾಲ್ಸ್ ಇದೇ ಥರ ಮಾಡಿ ಒಂದು ಖುಷಿ ಕೊಟ್ಟಿದ್ರೆ ಈ ಚೆನ್ನಾಗಿರೋದು. ಸೂಪರ್ ಸೂಪರ್ ಸೂಪರ್. ಕಡೆಯಲ್ಲಿ ದಾಟಕ್ಕೆಲ್ಲ ಜಾಗ ಮಾಡ್ಯಾರೆ, ದಾಟೋದು ಬಟ್ ಎಷ್ಟೇ ಹಾಳಾಯ್ದೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಹೋಗ್ಬರೋಕೆ ಅನಿಸ್ತಾ ಇದೆ. ಬನ್ನಿ, ನಾನು ಪ್ರಣವ್ ಬಂದ್ಬಿಟ್ಟು ಡ್ರೋನ್ ತಂದಿದ್ದ, ಡ್ರೋನ್ ಹಾಸಿದ್ದಾನೆ. ನಿಮಗೆ ಪ್ರಣವಿಂದ ನಿಮಗೆ ಡ್ರೋನ್ ಫೋಟೋ ಸಿಕ್ಕಿದೆ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಪ್ರಣವ್, ಥ್ಯಾಂಕ್ ಯು ವೆರಿ ಮಚ್. ಒಂದು ಡ್ರೋನ್ ಫೋಟೋ ಸಿಕ್ಕಿದೆ ನಮಗೆ ನೇರಿಂದ ನೋಡೋಕೆ, ಏನಂತೂ ಇಲ್ಲ. ಸೂಪರ್ ನೋಡಿಲೆ, ಒಂದಾ ಮಾಮ್. ನೋಡಿ ಈಗ ಬೇರಿನ ವೈನ್ ಇದು, ರೂಟ್ ಇದು, ಒಂಥರ ಮೆಡಿಸಿನ್ ಥರನೇ ಅದ್ರ ವೈನ್ ಮಾಡಿದ್ದಾರೆ ಇವರು, ಟೇಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲ ನಂಗಡ, ಬನ್ನಿ. ಈ ಫಾಲ್ಸ್ ಹೆಸರು ಬಂದ್ಬಿಟ್ಟು ಡ್ರೈನೂರ್ ಅಂತ. ಡ್ರೈನೂರ್ ಅಂತ, ಚೆನ್ನಾಗಿದೆ ಮಾತ್ರ. ಡ್ರೋನ್ ಫೋಟೇಜ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸೂಪರ್, ಬನ್ನಿ. ಇಲ್ಲ ಹಲೋ ನೋಡಿ, ಸ್ಕೂಲ್ ಮಕ್ಕಳು ಇಲ್ಲಿ ಬಂದು, ನಿಮಗೆ ಜಾಸ್ತಿ ಪ್ರೈವೇಟ್ ಸ್ಕೂಲ್ ಇಲ್ಲ, ಗೌರ್ಮೆಂಟ್ ಸ್ಕೂಲಿಗೆ ಅಷ್ಟು ನಿಮಗೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಇಲ್ಲಿ. ಏನೋ ಮ್ಯಾಮ್ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ. ಹಾಯ್ ಹಾಯ್ ನೋಡಿ, ಇಲ್ಲಿ ಹಲೋ ನೋಡಿ, ಇಲ್ಲಿ ಹಲೋ. ಬನ್ನಿ, ಈಗ 1 hour ಡಿಲೇ ಆಗಿದೆ ನಮ್ಮ ಫ್ಲೈಟು. ನಾವು ಹೋಗ್ತಿರೋದು ಈಗ ಡಕ್ಲಕ್ಕಿಂತ ನಾವು ಹುಚ್ಚುಮೀನ್ಗೆ ಹೋಗ್ತಾ ಇದ್ದೀವಿ. ಹುಚ್ಚುಮೀನ್ಗೆ 1/2 hour ಫ್ಲೈಟ್ ಅಷ್ಟೇ ಇರೋದು. ನೋಡಿ, ಲೈನಲ್ಲಿ ನಿಂತಿದ್ದಾರೆ ಎಲ್ಲ. ಬನ್ನಿ, ಈಗ ವೆಯ್ಟ್ ಮಾಡ್ತಾ ಇದ್ವಿ. ಇವತ್ತು ಮಾತ್ರ ವೆಯ್ಟ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ ಮಾತ್ರ. ಈಗ ಹೋಗೋದು, ಫುಲ್ ರೆಸ್ಟ್ ತೊಗೋಬೇಕು ಈಗ. ಬನ್ನಿ, 1 hour ಡಿಲೇ ಆಗಿದೆ ಫ್ಲೈಟು, ಇನ್ನೊಂದು 1/2 hour ಆಗುತ್ತೆ, 1.5 hours ಮೋಸ್ಟ್ ಪ್ರಾಬ್ಲಿ ತಲುಪಬೇಕಾದ್ರೆ ಭಾರಿ ಲೇಟ್ ಆಗ್ಬಿಡುತ್ತೆ. ಹೌದು ಅಣ್ಣ. ಈಗ 23C ನಮಗೆ ಸೀಟು, ನಿಮ್ಮದು? ನಮ್ಮದು 25E. ನೋಡಿ, ಇಲ್ಲಿದೆ ನೋಡೋದು. ಏನಣ್ಣ 1 hour ಲೇಟ್ ಆಗ್ತಿದ್ದೀರಾ, ಏನು ಅನಿಸ್ತಿದೆ?
ಏನಂದ್ರೆ ಇವತ್ತು ನಿಜವಾಗ್ಲೂ ಸ್ವಲ್ಪ ಟಯರ್ಡ್ ಆಗಿದೆ ಮಾತ್ರ. ನಾವು ಬಸ್ ಲೇಟ್ ಆಗೋದು ನೋಡುದು, ಫ್ಲೈಟು ಲೇಟ್ ಆಗ್ತಿದ್ದಿಲ್ಲ ಮಾಮೂಲಿ. ಅದು ಬಸ್ ಲೇಟ್ ಆದ್ರೆ ಬೇರೆ ಬಸ್ ಹಿಡ್ಕೋಬಹುದು, ಫ್ಲೈಟ್ ಅಲ್ಲ. ಲೈಟ್ ಒಂದು ಗಂಟೆ ಲೈಟ್ ಅಲ್ಲ. ಹೌದು, ಬನ್ನಿ ಹೋಗೋಣ, ಬನ್ನಿ ಈಗ ಫ್ಲೈಟ್ ಒಳಗೆ ನಾವು ಹೋಗೋಣ. ನಮ್ದು ಬಂದ್ಬಿಟ್ಟು ಈಗ 23C ಸೀಟ್ ನಂಬರ್ ಇದು. ನಮ್ಮ ಜೊತೆ ಇದ್ದಾರೆ ಮಮತಾಕ ಇದ್ದಾರೆ, ಮಮತಾ ಕೃಷ್ಣೇಗೌಡರು ಅಂತ. ಇವ್ರ ಹತ್ರ ಏನು ಅಂತಂದ್ರೆ 600 ಏಕರ್ಸ್ ಇದೆ, ಅದರಲ್ಲಿ ಸ್ಯಾಂಡಲ್ವುಡ್ ಇದೆ, ಮತ್ತೇನೇನಿದೆ ಹೇಳಿ, ಬಡಫ್ರೂಟ್, ಜಾಕ್ ಫ್ರೂಟ್, ಸ್ಯಾಂಡಲ್ವುಡ್, ನೀರ್ಲೆ, ಸೀತಾಫಲ, ಹನುಮಾನ್ ಫಲ, ಲಕ್ಷ್ಮಣ್ ಫಲ, ರಾಮ್ಫಲ, ಮತ್ತೆ ಡೈರಿ ಇದೆ ಇವ್ರ ಹತ್ರ. ನಾವು ಮೋಸ್ಟ್ ಪ್ರಾಬ್ಲಿ ಹಸಿರು ಆರ್ಗ್ಯಾನಿಕ್ ಇಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿಜವಾಗ ತುಂಬ ಖುಷಿ ಆಗುತ್ತೆ, ಇಷ್ಟೆಲ್ಲ ಒಂದು ಜನ ಲೇಬರ್ ಎಲ್ಲ ಸಿಗ್ತಾರೆ ಚೆನ್ನಾಗಿ ಮಾಡೋಕ್ಕೆ. ಸೂಪರ್. ಮತ್ತೆ ನಮ್ಮ ಜೊತೆ ಆದೇಶ ಬೇರೆ ಇದ್ದಾರೆ. ಏನೇನು ಬಂದ್ಬಿಟ್ಟು 2 ಗಂಟೆ ಆಯ್ತು ಡಿಲೇ ಆಗಿ ಫ್ಲೈಟು, ತುಂಬ ಬೇಜಾರಾಯ್ತು. ಯಾಕೆಂದ್ರೆ ಹೋಗಿ ಒಂದು ರೆಸ್ಟ್ ಮಾಡ್ಬೋದಿತ್ತು, ತುಂಬ ಊಟ ಮಾಡಬೇಕು. ಹೌದು, ಈಗ ಹಂಗೆ ತುಂಬ ಹಳೆ ಜನ ನೆಂಟರು ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಆಮೇಲೆ ಇನ್ನೇನು ಹುಚ್ಚು ಮೀನೆಲ್ಲ ಸಿಗ್ತೀವಿ ಈಗ ಹುಚ್ಚು ಮೀನಲ್ಲಿ. ಬನ್ನಿ, ಆಯ್ತು ಲ್ಯಾಂಡ್ ಆಯ್ತು, ಬಸ್ ಸಿಕ್ಕಿದೆ ನೋಡಿ. ಎಲ್ಲ ರೋಡಲ್ಲಿ ಇದೆ, ಅಲ್ಲಿ ಎಲ್ಲ ಕೂತಿದ್ದಾರೆ. ಬನ್ನಿ ಹೇಳ್ತಾ ಇರ್ಮ. ನಾವು ಲೆಕ್ಕದಲ್ಲಿ ಒಂದು 2 ಗಂಟೆ ಮುಂಚೆನೇ ಲ್ಯಾಂಡ್ ಆಗಬೇಕಾಗಿತ್ತು, ಡಿಲೇ ಅಂದಮೇಲೆ ಡಿಲೇ ಅಂದಮೇಲೆ ಡಿಲೇ. ಅದಕ್ಕೆ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಇಲ್ಲಿ ಈಗ. ಬನ್ನೀಗ ಎಕ್ಸಲೆಂಟ್ ಫುಡ್ಡು ನೀವು ನೋಡ್ಬೋದು, ಬಾಳೆಲೆ ಊಟ ಮತ್ತು ಇಡ್ಲಿ ಸಾಂಬಾರಲ್ಲ ಇದೆ. ನಿಜವಾಗ್ಲು ಏನು ಅಂತಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಫುಡ್ ಟ್ರೈ ಮಾಡಿದ್ದೀವಿ, ಒಂದೊಂದು ಒಂದೊಂದು ಥರ ಇತ್ತು. ಇವತ್ತು ಮಾತ್ರ ಇದೊಂದು ಭಾರಿ ಚೆನ್ನಾಗಿದೆ. ಬನ್ನಿ, ಊಟ ಮಾತ್ರ ಎಕ್ಸಲೆಂಟ್. ಇಡ್ಲಿ, ಚಿಕನ್ನು, ಫಿಶು, ಪನ್ನೀರು, ಗೋಬಿ ತಗೊಂಡಿದೆ ಅಣ್ಣ. ಫುಡ್ಡು ತಗೊಂಡಿದೆಯಲ್ಲ. ಏನಂದರೆ ವಿಯೆಟ್ನಾಮಲ್ಲಿ ಫುಡ್ ಸಿಕ್ಕಲ್ಲ, ಭಾರಿ ಕೇರ್ಫುಲ್ಲಾಗಿ ತಿನ್ನಬೇಕು ಅಂತಾರೆ. ಇದು ಹೆಂಗೆ ಅಂದರೆ ಇಂಡಿಯನ್ ಫುಡ್ ಹೆಂಗೆ ಅರೇಂಜ್ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿದರು. ಆಲ್ಮೋಸ್ಟ್ ಒಂದ್ರಕ್ಕಿಂತ ಒಂದು ಚೆನ್ನಾಗಿದೆ. ನಾವು ಇದು ಇವತ್ತು ಚೆನ್ನಾಗಿತ್ತು ಅಂತಂದರೆ ರಾತ್ರಿ ಇನ್ನೂ ಚೆನ್ನಾಗಿರುತ್ತೆ. ಹಂಗಾಗಿದೆ, ನೈಸ್. ಆಗಲೇ ಹೊಟ್ಟೆ ಸಾಕ್ಬಿಡಿತ್ತು, ಫುಡ್ ತೋರಿಸೋಕ್ಕಾಗಿಲ್ಲ. ಏನಿದೆ ಅಂತ ತೋರಿಸ್ತೀನಿ. ಇಡ್ಲಿ ಇತ್ತು, ಈಗ ವಡೆ ತಂದು ಹಾಕಿದ್ದಾರೆ. ಮತ್ತು ದಾಲ್ ಇದೆ, ಚಟ್ನಿ ಇದೆ, ಪನ್ನೀರ್ ಇದೆ, ಗೋಬಿ ಇದೆ, ರೈಸ್ ಇದೆ, ಇದು ಬದನೆ ಪಲ್ಯ ಇದೆ, ಕಾರ್ನ್ ಇದೆ, ಚಿಕನ್ ಇದೆ, ಇದು ಚಿಕನ್ ಇದೆ, ಇದು ಫಿಶ್ ಇದೆ. ಇದು ನೋಡಿ ಫಿಶ್ ಇದೆ, ಸಖತ್ತು ತಿಂದಿದ್ದು ತಿಂದಿದ್ದು. ದೋಸೆ ಬರ್ತದೆ ನೋಡಿ, ದೋಸೆ ಇದೆ, ದೋಸೆ ಇದೆ. ಹಲೋ, ಪಾಯಸ ಬೇಡ, ನೋ ಐಸ್ ಕ್ರೀಮ್. ನಾನು ನೂಡಲ್ಸು ಇದೆಯಾ? ಅಲ್ಟಿಮೇಟ್. ಹೌದಾ? ಸೂಪರ್ಡ ನೋಡಿ, ನೂಡಲ್ಸ್ ಇದೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಚಪಾತಿ ಇದೆ, ನೂಡಲ್ಸ್ ಇದೆ. ಹೊರಗಡೆ ಹೊಡ್ತೀನಿ ಸರ್. ಫುಡ್ ಹೆಂಗಿದೆ? ಹೌದ, ಫುಡ್ ಚೆನ್ನಾಗಿದೆ ಸರ್. ಫುಡ್ ಕೇರಳದ ಕೇರಳ ಕುಕ್ಕು ಕುಕ್ಕು. ಹೌದೌದು, ಅದೇ ಕರ್ನಾಟಕದ ಕನ್ನಡ ಮಾತಾಡ್ತಿದ್ರು ಒಳಗೆ. ನೈಸ್ ಹೆಂಗಿದ್ದಲ್ಲ ಹೌದಲ್ಲ. ನೋಡ ಥ್ಯಾಂಕ್ಸ್. ಕೊಕೊನಟ್ ಐಸ್ ಕ್ರೀಮ್, ಇಲ್ಲ ನಾನು ಹೊರಗಡೆ ಹೋಗ್ಬಿಡ್ತೀನಿ, ಯಾಕಂದ್ರೆ ಸ್ವೀಟ್ ಸಿಕ್ಕಾಪಟ್ಟೆ ಬರ್ತಾ ಇದೆ. ಬನ್ನೀಗ ಅವ ಹೆಂಗೆ ಚೆನ್ನಾಗಿತ್ತಾ? ಇಂಡಿಯಾದಲ್ಲಿ ಊಟ ಮಾಡ್ದಂಗೆ ಇತ್ತು. ವೆರಿ ಗುಡ್, ನೈಸ್, ಚೆನ್ನಾಗಿತ್ತು ಮಾತ್ರ. ಹೆಂಗಿತ್ತು ಫುಡ್, ಹೆಂಗಿತ್ತು ಸರ್? ಹೆಂಗಿತ್ತು ಸರ್ ಫುಡ್ಡು? ಬ್ಯೂಟಿಫುಲ್. Know that they ride or die.